ಇಂತಹ ಮಹಾನ್ ಸತ್ಪುರುಷರ ನೂರೈವತ್ತನೆಯ ಜನ್ಮದಿನ ಒಂದು ಮಹಾಮಹೋತ್ಸವ ಈ ಮಹಾಜಯಂತಿಯ ಸಾರ್ಥಕ್ಯವೆಂಬಂತೆ ಶ್ರೀ ರಾಮಕೃಷ್ಣ ಆಶ್ರಮ ಮೈಸೂರು ಬೆಂಗಳೂರು ಹಾಗೂ ಕರ್ನಾಟಕ ಜಿ ಮಹಾರಾಜರವರು ನಮ್ಮ ದೇಶದಲ್ಲಿರ್ತಕ್ಕಂಥ ದೇವಾಲಯಗಳು ಅವುಗಳ ಸಾಮಾಜಿಕ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸುವುದನ್ನು ಕುರಿತು ಅದನ್ನು ಜನತೆಗೆ ಮತ್ತಷ್ಟು ತೆರೆಯುವುದನ್ನು ಕುರಿತು ಅದರ ಹೊಸ ಆಯಾಮಗಳನ್ನು ಪರಿಚಯಿಸುವುದನ್ನು ಕುರಿತು ಕೆಲವು ಸಲಹೆ ಸೂಚನೆಗಳನ್ನು ನೀಡ್ತಾ ಧರ್ಮ ಶಿಕ್ಷಣ ಮತ್ತು ಸೇವಾ ಕೇಂದ್ರಗಳಾಗಿ ದೇವಾಲಯಗಳು ಎಂಬ ಗ್ರಂಥವನ್ನು ಅಂದರೆ ಬಹಳ ಕಿರು ಹೊತ್ತಿಗೆ ಅದು ಪುಟಾಣಿ ಪುಸ್ತಕ ಅದರಲ್ಲಿ ಚಿಂತನಾ ಪ್ರಚೋದಕವಾದಂಥ ಒಂದು ಲೇಖನವನ್ನು ಬರೆದಿದ್ದಾರೆ ಆ ಗ್ರಂಥದ ಬಿಡುಗಡೆಯನ್ನು ಮಾಡಿ ಲೋಕಾರ್ಪಣೆ ಮಾಡಬೇಕು ಅಂತ ಪರಮಪೂಜ್ಯರಾದ ಶ್ರೀ ಶ್ರೀ ಶಂಕರಭಾರತಿ ಮಹಾಸ್ವಾಮೀಜಿಯವರಲ್ಲಿ ಭಕ್ತಿಪೂರ್ವಕವಾಗಿ ವಿಜ್ಞಾಪಿಸಿಕೊಳ್ಳುತ್ತೇವೆ ಧರ್ಮ ಶಿಕ್ಷಣ ಮತ್ತು ಸೇವಾ ಕೇಂದ್ರಗಳಾಗಿ ದೇವಾಲಯಗಳು ಎಂಬ ಗ್ರಂಥ ಈ ಕಿರು ಹೊತ್ತಿಗೆಯನ್ನು ಕುರಿತು ಸಭೆಯಲ್ಲಿರ್ತಕ್ಕಂಥ ನಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಪೂಜ್ಯ ಮುಕ್ತಿದಾನಂದ ಜಿಯವರಲ್ಲಿ ವಿಜ್ಞಾಪಿಸಿಕೊಳ್ತೇವೆ ದೇವಸ್ಥಾನಗಳು ಕೂಡ ಸಾಂಪ್ರದಾಯಿಕ ವಿಜೃಂಭಿತ ಪೂಜೆಯ ಜೊತೆ ಜೊತೆಗೆ ಶಿವಭಾವದಲ್ಲಿ ಜೀವ ಸೇವೆಯ ತತ್ವವನ್ನು ಅಳವಡಿಸಿ ಸಮಾಜ ಸೇವೆ ಮಾಡುವಂತಹದ್ದು ಮತ್ತು ಧರ್ಮ ಶಿಕ್ಷಣ ಕೇಂದ್ರವನ್ನಾಗಿ ಮಾಡತಕ್ಕಂತಹದ್ದು ಈ ಒಂದು ವ್ಯವಸ್ಥೆಯ ನವನಿರ್ಮಾಣದ ಅವಶ್ಯಕತೆ ಈಗ ಅತ್ ಅತ್ಯಂತ ನಮ್ಮ ಸಮಾಜದಲ್ಲಿ ಕಂಡುಬರುವಂತಹ ಈ ಒಂದು ಪರಿಸ್ಥಿತಿ ನಾವು ಗಮನಿಸಿದ್ರೆ ನಮಗೆಲ್ಲರಿಗೂ ಗೊತ್ತಾಗ್ತದೆ ಪ್ರಶ್ನೆ ಏನಂತ ಹೇಳಿದರೆ ಧರ್ಮ ಶಿಕ್ಷಣ ಒಂದು ಸಮಾಜದಲ್ಲಿ ಮನೆಯಲ್ಲಿ ಹುಟ್ಟಿದ ಮಗು ಯಾರು ಕೊಡ್ತಾರೆ ಅಂತ ನಮ್ಮ ದೇಶದಲ್ಲಿರುವಂತಹ ಸುಮಾರು ನಮ್ಮ ಸಂಸ್ಕೃತಿಗೆ ನಮ್ಮ ಈ ಸಮಾಜಕ್ಕೆ ನಮ್ಮ ಈ ಸನಾತನ ಸಮಾಜಕ್ಕೆ ಸೇರಿದಂತಹ ಸುಮಾರು ಎಪ್ಪತ್ತೆಂಟು ಎಂಬತ್ತು ಕೋಟಿ ಜನರಲ್ಲಿ ಬರೆಯ ಒಂದು ಕೆಲವೇ ಕೆಲವು ಒಂದು ಪ್ರತಿಶತ ಎರಡು ಮೂರು ನಾಲ್ಕೈದು ಪ್ರತಿಶತ ಜನರಿಗೆ ಮಾತ್ರ ಮನೆಯಲ್ಲಿ ತಂದೆ ತಾಯಿಗಳು ಈ ತಕ್ಕ ಮಟ್ಟಿಗೆ ಸಂಸ್ಕಾರಗಳನ್ನು ಕೊಡುವ ಪರಿಸ್ಥಿತಿಯಲ್ಲಿ ಹಿಂದೆ ಇದ್ದರು ಈಗ ಇದ್ದಾರೆ ಅಂತ ಹೇಳಲಿಕ್ಕಾಗೋದಿಲ್ಲ ಅಂತೂ ಮನೆಯಲ್ಲಿ ಹುಟ್ಟಿದ ಮಗುವಿಗೆ ಧರ್ಮ ಶಿಕ್ಷಣವನ್ನು ಕೊಡುವವರು ಆಧ್ಯಾತ್ಮಿಕ ಶಿಕ್ಷಣವನ್ನು ಕೊಡುವವರು ಯಾರು ಎಂಬ ಪ್ರಶ್ನೆ ಮನೆಯಲ್ಲಿ ತಂದೆ ತಾಯಿಗಳು ಅವರಿಗೆ ತಂದೆ ತಾಯಿಗಳಿಗೆ ಅದರ ಬಗ್ಗೆ ಅರಿವು ಇದ್ದರೆ ಅದರ ಬಗ್ಗೆ ಆಸಕ್ತಿ ಇದ್ದರೆ ಇಲ್ಲದಿದ್ದರೆ ಶಾಲೆ ನಮ್ಮ ಶಾಲಾ ಕಾಲೇಜುಗಳ ಎಲ್ಲ ಶಿಕ್ಷಣದಲ್ಲಿ ಅದು ಧರ್ಮರಹಿತ ಶಿಕ್ಷಣ ಸೆಕ್ಯುಲರ್ ಈ ಧರ್ಮವು ನಮ್ಮ ಜನಸಾಮಾನ್ಯರಿಗೆ ತಲುಪದೇ ಇದ್ದ ಪಕ್ಷಕ್ಕೆ ಅವರು ಬೇರೆ ಬೇರೆ ರೀತಿಯ ಪ್ರೋಗ್ರಾಮಿಂಗ್ ಅವರ ಮನಸ್ಸಲ್ಲಿ ಬೇರೂರಿ ನಿಂತು ಅವರ ವಿಕೃತ ಸ್ವಭಾವಕ್ಕೆ ಒಳಗಾಗೋದನ್ನೆಲ್ಲರೂ ನಾವು ಧರ್ಮ ವಿಹೀನರಾಗಿ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ನಮ್ಮ ಧರ್ಮವನ್ನು ಪ್ರಶ್ನಿಸುವಂತೆ ಮಾಡುವುದನ್ನು ಈ ಸಮಾಜ ಈ ಒಂದು ಬೆಳವಣಿಗೆಯನ್ನು ನಾವು ನೋಡಬಹುದು ದೇವಸ್ಥಾನಗಳು ಸಂಸ್ಕೃತಿ ಪಾಠಶಾಲೆಯನ್ನು ತೆರೆದುಬಿಟ್ಟು ಈ ಅಕ್ಷರಾಭ್ಯಾಸಕ್ಕೆ ಅನುಗುಣವಾಗಿ ಗ್ರೇಡೆಡ್ ಸಿಲೆಬಸ್ ಮಾಡಿ ನಮ್ಮ ಜನರಿಗೆ ನಾವು ಧರ್ಮ ಶಿಕ್ಷಣ ಕೊಡದೇ ಇದ್ದ ಪಕ್ಷಕ್ಕೆ ನಮ್ಮ ಸಂಸ್ಕೃತಿಗೆ ಒಳಿಗಾಲ ಇಲ್ಲ ನಾವು ಕೂಡ ಪಾರ್ಸಿಗಳ ಥರ ಥರ ಹರಪ್ಪ ಮಹೇಂಜಾದಾರ ಥರ ಇನ್ನೂ ಅಂದರೆ ಮುಂದೆ ಮುಂದಿನ ನೂರು ವರ್ಷ ನೋಡಬೇಕು ಸಮಾಜದಲ್ಲಿ ಯಾವ ಥರದ ಫೋರ್ಸಸ್ ಆರ್ ಎಟ್ ವರ್ಕ್ ಅದನ್ನು ಸ್ಟಡಿ ಮಾಡಬೇಕು ನಾವು ನಮ್ಮ ನಮ್ಮಲ್ಲಿ ಏನಂತ ಹೇಳಿದರೆ ಸಾಮಾಜಿಕ ಪ್ರಜ್ಞೆ ಭಾರಿ ಕಡಿಮೆ ನೌ ರಿಕ್ವೆಸ್ಟ್ ರವಿಯತ್ ಸ್ವಾಮಿ ಶಾಂತಾತ್ಮಾಜಿ ಮಹಾರಾಜ್ ಟು ಕಾಂಟೆಂಪ್ಲೇಟ್ ಆನ್ ದ ಟಾಪಿಕ್ ಟೆಂಪಲ್ಸ್ ಆ್ಯಸ್ ಸೆಂಟರ್ಸ್ ಆಫ್ ಸ್ಪಿರಿಚುವಲ್ ಅವೇಕನಿಂಗ್ ಆ್ಯಂಡ್ ಇಟ್ಸ್ ಡಿಸೆಮಿನೇಷನ್ ಶ್ರೀರಾಮಕೃಷ್ಣಸ್ ಯುನೀಕ್ ಕಾಂಟ್ರಿಬ್ಯೂಷನ್ ರವಿಯ ಸ್ವಾಮೀಜಿ So, this Ramakrishna movement itself, it's a very extraordinary combination of jnana, bhakti, yoga, and karma. But Ramakrishna, following his uh, method, his dictates, his realizations, Swami Vikanda has given shape to it. He has started the Ramakrishna movement. Now that is spreading far and wide. So this new culture, we are sure, is going to be the essential culture under which you know there is an extraordinary spirit of harmony. As the person who introduced told you, our temples. Many people belonging to different sects, different religions. Every day, if you come to Delhi, you will see most of the early mornings, people from other countries, Christians, Muslims, and others, they come and sit, they worship, they meditate because Sri Ramakrishna is not understood as a little personality belonging to a particular sect of Hinduism. He is considered as an universal principle where anyone, any sincere seeker, any sadhaka, anyone who wants to realize the true goal of life can come.

ಮಾಡಬಹುದಾದ ಸಮುದಾಯ ಸೇವೆಯ ಪ್ರಕಾರಗಳು ಎಂಬ ವಿಚಾರವನ್ನು ಕುರಿತು ಚಿಂತಿಸಬೇಕು ಉಪನ್ಯಾಸವನ್ನು ನೀಡಬೇಕು ಅಂತ ಶ್ರೀಮದ್ ಸ್ವಾಮಿ ವೀರೇಶಾನಂದ ಸರಸ್ವತಿಯವರಲ್ಲಿ ಕೋರ್ತಾಯಿದ್ದೆ ಸ್ವಾಮಿ ವಿವೇಕಾನಂದರು ಮತ್ತು ಶ್ರೀರಾಮಕೃಷ್ಣರ ಚಿಂತನೆಗಳಿಗೆ ನೇರವಾಗಿ ಪ್ರವೇಶ ಮಾಡೋದಕ್ಕೆ ಮೊದಲು ಕೆಲವು ಪೀಠಿಕೆಯ ಮಾತುಗಳನ್ನು ನಾನು ಅಪೇಕ್ಷಿಸ್ತೇನೆ ಜಗತ್ತಿನ ಎಲ್ಲ ಸಂಸ್ಕೃತಿಗಳು ದೈವಶಕ್ತಿಯಲ್ಲಿ ವಿಶ್ವಾಸ ಇಟ್ಟಿದೆ ವಿಶ್ವ ನಿಯಮ ಮತ್ತು ವಿಶ್ವ ಚೈತನ್ಯದಲ್ಲಿ ಶ್ರದ್ಧೆ ಮತ್ತು ಭಕ್ತಿಗಳನ್ನು ಬೆಳೆಸ್ಕೊಂಡಿವೆ ಒಂದು ದೊಡ್ಡ ಭರವಸೆಯನ್ನು ಕಂಡುಕೊಂಡಿದೆ ಮನುಷ್ಯ ಲೌಕಿಕ ಜೀವನಕ್ಕೆ ತನ್ನನ್ನು ತೊಡಗಿಸ್ಕೊಂಡ್ರೂ ಕೂಡ ಅಲೌಕಿಕನಾದ ಪರಮಾತ್ಮನ ವಿಷಯದಲ್ಲಿ ತನ್ನ ಸಂಬಂಧವನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳೋದಕ್ಕಾಗಿ ಒಂದು ಲೌಕಿಕ ಗುರುತನ್ನು ಮಾಡಿಟ್ಕೊಂಡ ಅದನ್ನು ನಾವು ದೇವಾಲಯಗಳು ಅಂತ ಗುರುತಿಸಬಹುದು ಭಗವಂತನಿಗಾಗಿ ಅವನು ದೇವಸ್ಥಾನಗಳನ್ನು ರೂಪಿಸ್ಕೊಂಡ ದೇವಾಲಯಗಳ ಮೂಲಕ ಹಲವಾರು ರೀತಿಯಲ್ಲಿ ಅವನು ಶಕ್ತನಾದ ಸಂರಕ್ಷಣೆಗೊಂಡ ನಮಗೆಲ್ಲ ಗೊತ್ತಿದೆ ಧರ್ಮ ಅಂತಕ್ಕಂಥದ್ದು ಬಹಳ ವಿಶಾಲವಾದ್ದು ಮತ್ತು ಜಾಗತಿಕವಾದ್ದು ಮತ ಅನ್ನುವಂಥದ್ದು ಸೀಮಿತವಾದ್ದು ಒಬ್ಬ ಸ್ಥಾಪಕನಿಗೆ ಮತ್ತು ಒಂದು ಗ್ರಂಥಕ್ಕೆ ಹೆಚ್ಚು ಅದು ಅನ್ವಯಿಸುವಂಥದ್ದು ಕನ್ನಡದ ಪ್ರಸಿದ್ಧ ಕವಿಗಳೊಬ್ಬರು ಹೇಳೋ ಹಾಗೆ ಮತ ಕಾದಾಡಿ ಮಡಿಯುವಂತೆ ಮಾಡಿದರೆ ಧರ್ಮ ಕೂಡಿಸಿ ಬಾಳಿಸುತ್ತೆ ಅಂತ ಈ ನಿಟ್ಟಿನಲ್ಲಿ ಮತಾಚರಣೆಯ ಧರ್ಮವಾಗಬೇಕು ಧರ್ಮಾಚರಣೆ ಆಧ್ಯಾತ್ಮಿಕ ಸಾಧನವಾಗಬೇಕು ಆಧ್ಯಾತ್ಮಿಕ ಸಾಧನ ದೇವಾಲಯದಲ್ಲಿ ನಾವು ನೋಡ್ತಕ್ಕಂಥ ದೇವರನ್ನು ನಮ್ಮ ಒಳಗೂ ನೋಡುವಂತಹ ಅಷ್ಟೇ ಅಲ್ಲ ಪ್ರಪಂಚದಲ್ಲಿ ಭಗವಂತ ಸೃಷ್ಟಿ ಮಾಡಿದ ಎಲ್ಲ ಜನರಲ್ಲೂ ಕೂಡ ಪರಮಾತ್ಮನ ಉಪಸ್ಥಿತಿಯನ್ನು ಕಾಣುವಂತಹ ಒಂದು ಪವಿತ್ರವಾದ ನಡವಳಿಕೆಗೆ ನಮ್ಮನ್ನು ಸನ್ನದ್ಧಗೊಳಿಸಬೇಕು ವಿ ಕಮ್ ಇಯರ್ ವಿ ಅಟೆಂಡ್ ಸರ್ಟನ್ ಪ್ರೋಗ್ರಾಮ್ ವಿ ಗೋ ಬ್ಯಾಕ್ ವಾಟ್ ಎಕ್ಸಾಕ್ಟ್ಲಿ ವಿ ಡೂ ಅಂಡ್ ಅಗೈನ್ ಸೊ ದ ಟ್ರೆಡಿಷನಲ್ ವೇ ಆಲ್ಸೋ ವಿ ಕ್ಯಾನ್ ಔಟ್ ಸೋ ಮೆನಿ ಸೋ ಮೆನಿ ಥಿಂಗ್ಸ್ ಟು ದಿ ಯಂಗರ್ ಜನರೇಷನ್ ಚಿಲ್ಡ್ರನ್ ಹೂ ಆರ್ ಅಟ್ ದಿ ಇಂಪ್ರೆಷನಬಲ್ ಏಜ್ ವೆನ್ ದೇ ಗೆಟ್ ದಿಸ್ ಐಡಿಯಾ It will definitely be there. As they grow, its influence will also come up definitely. That is why somebody has beautifully put the first textbook a child reads is the life of his parents. Another method is we have to interpret the spiritual values in the way in which our children can understand. Whatever we do right from the morning till evening,

ಇದನ್ನು ಇವತ್ತಿನ ವಿಷಯವನ್ನಾಗಿಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ ಇನ್ನೊಂದು ಅರ್ಥವನ್ನು ನಾವು ಅದಕ್ಕೆ ಹೇಳ್ಬೋದು ಧರ್ಮದಲ್ಲಿ ಇರತಕ್ಕಂತಹದ್ದೇನಿದೆಯೋ ಅದು ಧಾರ್ಮಿಕ ಈ ಅರ್ಥದಲ್ಲಿಯೂ ಕೂಡ ಧಾರ್ಮಿಕ ಶಿಕ್ಷಣ ಅದನ್ನು ಕೊಡತಕ್ಕಂಥ ಒಂದು ಸಂಸ್ಕೃತಿ ಪಾಠಶಾಲೆ ಅನ್ನೋದನ್ನು ಇವತ್ತು ನಾನು ವಿಸ್ತರಿಸುವುದಕ್ಕೆ ಇಷ್ಟಪಟ್ಟಿದ್ದೇನೆ ಆದ್ದರಿಂದ ಧರ್ಮಕ್ಕನುಗುಣವಾಗಿ ನಡ್ಕೊಳ್ಳುವವನು ಧಾರ್ಮಿಕ ಅಥವಾ ಧರ್ಮದಲ್ಲಿ ಇರತಕ್ಕಂಥ ಧಾರ್ಮಿಕ ಅಂತಂದ ಮೇಲೆ ಈ ಧರ್ಮ ಅಂದರೆ ಏನು ಅನ್ನೋದನ್ನು ಸ್ವಲ್ಪ ನಾವು ಮನಸ್ಸಿಗೆ ತಂದುಕೊಳ್ಬೇಕು ಇದು ಅಷ್ಟೇ ಚೆನ್ನಾಗಿ ನಾವಿದನ್ನು ವ್ಯವಹಾರದಲ್ಲಿ ಬಳಸ್ತಕ್ಕಂಥ ಪದ ಅಷ್ಟೇ ಗೊಂದಲಕ್ಕೊಳಗಾದಂತಹ ಪದ ವಾಸ್ತವಿಕವಾಗಿಯೂ ಧರ್ಮದ ವಿಷಯದಲ್ಲಿ ನಾವು ಯಾವುದೇ ಕಾರಣಕ್ಕೆ ಗೊಂದಲಕ್ಕೊಳಗಾಗಬೇಕಾದಂತಹ ಅವಶ್ಯಕತೆ ಇರಲಿಲ್ಲ ಅದನ್ನು ನಾವಾಗಿ ಅದನ್ನು ಎಳೆದು ಹಾಕ್ಕೊಂಡಿದ್ದೇವೆ ತಿಳ್ಕೊಳ್ಳದೆ ಅಷ್ಟೇ ಅಥವಾ ತಪ್ಪಾಗಿ ಹೇಳಿದ್ದನ್ನೇ ಮನಸ್ಸಿಗೆ ತಗೊಂಡು ಯಾತಕ್ಕಾಗಿ ಅಂದರೆ ಈ ಧರ್ಮದ ಕುರಿತಾಗಿ ನಮಗೆ ಸ್ಪಷ್ಟವಾಗಿ ನಮ್ಮ ಹಿಂದಿನವರು ತಿಳಿಸಿದ್ದಾರೆ ಏನು ತಿಳಿಸಿದ್ದಾರೆ ಅಂತಂದರೆ ಧರ್ಮ ಅಂದರೆ ಏನು ಅಂತಂದರೆ ಪ್ರತಿಯೊಬ್ಬ ಮನುಷ್ಯನ ಇಹ ಮತ್ತು ಪರಗಳ ಏಳಿಗೆಗೆ ಕಾರಣವಾಗತಕ್ಕಂಥ ಇದ್ದು ಯಾವುದಿದೆಯೋ ಅದು ಧರ್ಮ ಅಂತ ಹೇಳಿದ್ದಾರೆ ಅದನ್ನು ಸಂಸ್ಕೃತದಲ್ಲಿ ಹೇಳೋದಾದರೆ ಯಥೋಭ್ಯುದಯ ನಿಶ್ರೇಯಸ ಸಿದ್ಧಿಹಿ ಸಧರ್ಮ ಅನ್ ಉದಾಹರಣೆಗೆ ಧರ್ಮದ ಕುರಿತಾಗಿ ವೇದ ಉಪನಿಷತ್ತುಗಳು ನಮಗೆ ಚೆನ್ನಾಗಿ ತಿಳಿಸ್ತವೆ ಅದೇ ಉಪದೇಶವನ್ನು ವ್ಯಾಸ ಮಹರ್ಷಿಗಳು ಮಹಾಭಾರತದಲ್ಲಿ ನಮಗೆ ತಿಳಿಸಿದರು ಅಂಥ ವ್ಯಾಸ ಮಹರ್ಷಿಗಳು ಈ ವೇದೋಕ್ತವಾಗಿರತಕ್ಕಂತಹ ಧರ್ಮ ಯಾವುದೇ ಅಥವಾ ಉಪನಿಷತ್ತುಗಳಲ್ಲಿ ಹೇಳಿದಂತಹ ಧರ್ಮ ಯಾವುದೇ ಮನುಷ್ಯ ಮಾತ್ರನ ಒಂದು ಏಳಿಗೆಗಾಗಿ ಹೇಳಿದಂತಹ ಈ ಉಪದೇಶಗಳು ಅದನ್ನು ಎರಡು ವಿಭಾಗವನ್ನಾಗಿ ಮಾಡಿದರು ಒಂದು ಪ್ರವೃತ್ತಿ ಧರ್ಮ ಅಂತ ಒಂದು ಇನ್ನೊಂದು ನಿವೃತ್ತಿ ಧರ್ಮ ಅಂತ ಹೀಗೆ ಎರಡು ವಿಭಾಗ ಮಾಡಿದರು ಶ್ರೀ ಶಂಕರಾಚಾರ್ಯರು ಅದೇ ಅಂಶವನ್ನು ತಮ್ಮ ಭಗವದ್ಗೀತಾ ಭಾಷ್ಯದಲ್ಲಿ ದ್ವಿಧೋಹಿ ವೇದೋಕ್ತ ಧರ್ ವೇದೋಕ್ತವ ಧರ್ಮ ಪ್ರವೃತ್ತಿ ಲಕ್ಷಣೋ ನಿವೃತ್ತಿ ಲಕ್ಷಣಶ್ಚ ಅಂತ ಹೇಳ್ತಾ ಒಂದು ಮಾತನ್ನು ಹೇಳಿದರು ಅದು ಜಗತ್ತಿನ ಸ್ಥಿತಿ ಕಾರಣಂ ಅಂತ ಬರೀತಾರೆ ಶ್ರೀ ಶಂಕರಾಚಾರ್ಯರು ಒಂದು ಕಡೆ ಹೇಳ್ತಾರೆ ಸೂತ್ರಭಾಷ್ಯದಲ್ಲಿ ಶಾಸ್ತ್ರಗಳು ಧರ್ಮವನ್ನು ನಮಗೆ ಹೇಳಿದವು ಯಾಕಾಗಿ ಹೇಳಿದವು ಅಂದರೆ ಪ್ರಾಣಿನಾಂ ಸುಖ ಪ್ರಾಪ್ತಯೇ ಧರ್ಮೋ ವಿಧೀಯತೆ ಶಂಕರಾಚಾರ್ಯರ ಮಾತು ಎಷ್ಟು ಅದ್ಭುತವಾಗಿದೆ ಅಂತ ನಾವು ಮನಸ್ಸಿಗೆ ತಂದ್ಕೊಳ್ಬೇಕು ಧರ್ಮ ಯಾತಕ್ಕಾಗಿ ಹೇಳಿದರೆ ಅಂದರೆ ಪ್ರಾಣಿನಾಂ ಸುಖ ಪ್ರಾಪ್ತಿ ಅಂದರೆ ಸಮಸ್ತ ಮಾನವರಿಗೂ ಕೂಡ ಪ್ರಾಣಿ ಶಬ್ದದಿಂದ ನೀವು ಮನಸ್ಸಿಗೆ ತಂದುಕೊಳ್ಬಹುದು ಭಗವತ್ಪಾದರ ಒಂದು ವೈಶಾಲ್ಯ ಎಷ್ಟಿದೆ ಅನ್ನತಕ್ಕಂಥದ್ದು ಸಮಸ್ತ ಪ್ರಾಣಿಗಳಿಗೂ ಸುಖವಾಗಲಿ ಅನ್ನೋದಕ್ಕಾಗಿ ಶಾಸ್ತ್ರಗಳು ಧರ್ಮವನ್ನು ಹೇಳಿದೆ ಅಂದಮೇಲೆ ಧರ್ಮಾಚರಣೆ ಯಾಕೆ ಅನ್ನೋದು ನಮ್ಮ ಮನಸ್ಸಿಗೆ ಬರುತ್ತೆ ಅಂತ ನಾನು ಭಾವಿಸ್ತೇನೆ